ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನನ್ನ ಚಾನಲಲ್ಲಿ ನಾನು ನಿಮಗೆ ಒಂದು ಇಂಥ ಲಿಕ್ವಿಡ್ ಫರ್ಟಿಲೈಸರ್ನ ತೋರಿಸ್ತಾ ಇದ್ದೀನಿ ಅಂದರೆ ಹೂವಿನ ಗಿಡಗಳು ಚಿಗುರ್ತಾ ಇಲ್ಲ, ಬೆಳೀತಾ ಇಲ್ಲ ಅಂದಾಗ ಇದನ್ನು ನೀವು ಟ್ರೈ ಮಾಡಬೇಕು. ಇದು ಹಣ್ಣಿನ ಗಿಡಗಳಿಗೂ, ಹೂವಿನ ಗಿಡಗಳಿಗೆ, ತರಕಾರಿ ಗಿಡಗಳಿಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ, ಪಪ್ಪಾಯಿ ಸಿಪ್ಪೆ, ಹಸಿ ಪಪ್ಪಾಯನ್ನು ಯೂಸ್ ಮಾಡ್ಬೋದು ಅಥವಾ ನೀವು ಹಣ್ಣಾಗಿರೋ ಪಪ್ಪಾಯಿ ಸಿಪ್ಪೆನ ಕೂಡ ಯೂಸ್ ಮಾಡ್ಬೋದು. ಇದು ಹೀಟ್ ಆಗಿರೋದ್ರಿಂದ ಗಿಡಕ್ಕೆ ಚಿಗುರು ಬರೋಕ್ಕೆ ಬೂಸ್ಟ್ ಮಾಡುತ್ತೆ. ಇವಾಗ ಪೇಸ್ಟ್ ಮಾಡಿದ್ದೀನಿ ನೀರಲ್ಲಿ ಹಾಕಿಬಿಟ್ಟು, ಸ್ವಲ್ಪ ನೀರನ್ನು ಹಾಕಿ, ತರ್ತರಿಯಾಗಿದ್ರೂ ನಡೆಯುತ್ತೆ. ಡೈರೆಕ್ಟಾಗಿ ಇದನ್ನು ಹಾಕಬಾರ್ದು, ಸ್ವಲ್ಪ ತಣ್ಣೀರಲ್ಲಿ ಇದನ್ನು ಮಿಕ್ಸ್ ಮಾಡಬೇಕು. ಏನಕ್ಕಂದರೆ ಇದು ಹೀಟಾಗಿರೋದ್ರಿಂದ ಗಿಡಗಳಿಗೆ ಹಾರ್ಮಾಗ ಚಾನ್ಸಸ್ ಇರುತ್ತೆ ಡೈರೆಕ್ಟಾಗಿ ಹಾಕಿದರೆ. ನೋಡಿ, ಇವಾಗ ಈ ಥರ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಗಿಡ ಎಷ್ಟೆಷ್ಟು ಸೈಜಲ್ಲಿದೆ ಅದ್ರ ಮೇಲೆ ಹಾಕಬೇಕು. ನಾನಿಲ್ಲಿ ಅರ್ಧರ್ಧ ಲೋಟ ಎಲ್ಲ ಗಿಡಗಳಿಗೂ ಹಾಕ್ತೀನಿ. ಪಪ್ಪಾಯಿ ಸಿಪ್ಪೆ ಹೀಟಾಗಿರೋದ್ರಿಂದ ಇದು ಹೊಸ ಮಗು ಮತ್ತು ಚಿಗುರು ಬರೋಕ್ಕೆ, ಹೂ ಕಾಯಿ ಬಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ನೀವು ತಿಂಗಳಿಗೆ ಒಂದು ಸರಿ ಹಾಕಿದರೆ ಸಾಕು, ಅಥವಾ ಯಾವಾಗ ಪಪ್ಪಾಯಿ ತರ್ತೀರ ಆವಾಗ ಸಿಪ್ಪೆನ ನೀವು ಒಣಗಿಸಿಟ್ಬಿಟ್ಟು ಪೌಡ್ರು ಕೂಡ ಮಾಡ್ಕೊಂಡು ಇಟ್ಕೋಬೋದು. ಅದನ್ನು ಆಮೇಲೆ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಹಾಕೋಕ್ಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನ ಎಲ್ಲ ಗಿಡಗಳಿಗೂ ನಾನು ಹಾಕ್ತಾ ಇದ್ದೀನಿ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ರಿಸಲ್ಟ್ ಬಂತು ಅನ್ನೋದು ಕೂಡ ಶೇರ್ ಮಾಡಿ. ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ, ಮಾಡಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು.